ಸೆಲೆಬ್ರಿಟಿ ಡೈವೋರ್ಸ್ ಸೀಕ್ರೆಟ್. ಡೈವೋರ್ಸ್ ಹೊಸದೇನಲ್ಲ, ಇಷ್ಟವಿಲ್ಲದಿದ್ದರೆ ದಾಂಪತ್ಯ ಗೀತೆಗೆ ಫುಲ್ ಸ್ಟಾಪ್ ಹೇಳುವುದು ತಪ್ಪುವಲ್ಲ, ಕಾನೂನುಬದ್ಧ. ಆದರೆ ಸೆಲೆಬ್ರಿಟಿಗಳಾದವರಿಗೆ ಸಮಾಜದಲ್ಲಿ ಬೇರೆಯದ್ದೇ ಆದ ಜವಾಬ್ದಾರಿಗಳಿರುತ್ತವೆ. ಜನ ಸೆಲೆಬ್ರಿಟಿಗಳು ಹೇಳೋದನ್ನು ಮಾಡೋದಕ್ಕಿಂತ ಅವರು ಮಾಡಿದ್ದನ್ನು ಫಾಲೋ ಮಾಡೋದೇ ಹೆಚ್ಚು. ಸೆಲೆಬ್ರಿಟಿಗಳದ್ದು ಆ ರೀತಿಯಲ್ಲಿ ನೋಡಿದರೆ ಕಷ್ಟದ ಜೀವನವೇ. ಆದರೆ ಇತ್ತೀಚೆಗೆ ಸೆಲೆಬ್ರಿಟಿಗಳಲ್ಲಿ ವೈವಾಹಿಕ ವೈರುಧ್ಯಗಳು ಹೆಚ್ಚುತ್ತಲೇ ಹೋಗುತ್ತಿವೆ. ಈ ವರ್ಷದ ಆರಂಭದಲ್ಲೇ ಚಿತ್ರರಂಗ ದೊಡ್ಡ ದೊಡ್ಡ ಡೈವೋರ್ಸ್ ಸುದ್ದಿಗಳಿಂದ ಬೆಚ್ಚಿಬಿದ್ದಿದೆ. ಒಬ್ಬೊಬ್ಬರ ಡೈವೋರ್ಸ್ ಕಾರಣ ಒಂದೊಂದು. ಈ ವರ್ಷದ ಮೊದಲ ಡೈವೋರ್ಸ್ ಸುದ್ದಿ ಕೊಟ್ಟವರು ಧನುಷ್ ಐಶ್ವರ್ಯ ದಂಪತಿ. ಧನುಷ್ ಮದುವೆಯಾಗಿದ್ದುದು ರಜನಿಕಾಂತ್ ಮಗಳನ್ನ. ರಜನಿಯವರ ಮೊದಲ ಮಗಳು ಸೌಂದರ್ಯ ಅವರದ್ದು ಡೈವೋರ್ಸ್ ಆಗಿತ್ತು. ಈಗ ಅನ್ಯೋನ್ಯವಾಗಿದ್ದ ಧನುಷ್ ಐಶ್ವರ್ಯ ಇಬ್ಬರು ದೂರವಾಗೋಕೆ ನಿರ್ಧರಿಸಿದ್ದಾರೆ. ಒಂದು ಮೂಲದ ಪ್ರಕಾರ ಧನುಷ್ ವರ್ಕೋಹಾಲಿಕ್ ಅನ್ನೋದೇ ಡೈವೋರ್ಸ್ಗೆ ಕಾರಣವಂತೆ. ಈ ಹಿಂದೆ ನಟಿ ಅಮಲಾ ಪೌಲ್ ತ್ರಿಷಾ ಶ್ರುತಿ ಹಾಸನ್ ಅವರ ಜೊತೆ ಹೆಸರು ಕೇಳಿ ಬಂದಿತ್ತಾದರೂ ಸುದ್ದಿ ಬಂದಷ್ಟೇ ವೇಗವಾಗಿ ಸೈಡಿಗೆ ಹೋಗಿತ್ತು. ಧನುಷ್ ಇತ್ತೀಚೆಗೆ ನ್ಯಾಷನಲ್ ಲೆವೆಲ್ನಲ್ಲಿ ಸ್ಟಾರ್ ಆಗಿದ್ದು ಕೆಲಸದಲ್ಲಿಯೇ ಹೆಚ್ಚು ಹೆಚ್ಚು ಮುಳುಗುತ್ತಿದ್ದು ಹೆಂಡತಿ ಕಡೆ ಗಮನ ಕೊಡ್ತಿಲ್ಲವಂತೆ. ಮನಸ್ತಾಪಗಳಾದಾಗ ಹೊಸ ಚಿತ್ರ ಒಪ್ಪಿಕೊಂಡು ಹೊರಟು ಹೋಗ್ತಿದ್ದಾರಂತೆ. ಇದೇ 18 ವರ್ಷಗಳ ದಾಂಪತ್ಯಕ್ಕೆ ಬ್ರೇಕ್ ಬೀಳೋಕೆ ಕಾರಣ ಎನ್ನಲಾಗುತ್ತಿದೆ. ಅತ್ತ ಮಹಾಭಾರತದ ಶ್ರೀಕೃಷ್ಣ ಖ್ಯಾತಿಯ ನಿತೀಶ್ ಭಾರದ್ವಾಜ್ 12 ವರ್ಷಗಳ ದಾಂಪತ್ಯಕ್ಕೆ ಕೊನೆ ಹಾಡುತ್ತಿದ್ದಾರೆ. ಅವರು ಐಎಎಸ್ ಆಫೀಸರ್ ಸ್ಮಿತಾ ಗತ್ತೆ ಅವರನ್ನ ಮದುವೆಯಾಗಿದ್ದರು. ಅವಳಿ ಚವಳಿ ಮಕ್ಕಳಿವೆ. 2019 ದೂರವೇ ಇದ್ದ ದಂಪತಿ ಈಗ ಡೈವೋರ್ಸ್ಗೆ ಓಕೆ ಎಂದಿದ್ದಾರೆ. ಸಾಯುವುದಕ್ಕಿಂತ ದೊಡ್ಡ ಶಿಕ್ಷೆ ಮಕ್ಕಳ ಕಣ್ಣಿದುರು ಅಪ್ಪ ಅಮ್ಮ ಬೇರೆಯಾಗುವುದು ಎಂದು ಹೇಳಿರೋ ನಿತೀಶ್ ಪರೋಕ್ಷವಾಗಿ ಡೈವೋರ್ಸ್ ನನಗೆ ಇಷ್ಟವಿಲ್ಲ ಎಂದಿದ್ದಾರೆ. ಆದರೆ ಹೆಂಡತಿಯೂ ಅದೇ ಮಾತಿಗೆ ನಿಂತರಷ್ಟೇ ಅಲ್ವೇ ದಾಂಪತ್ಯ ಉಳಿಯೋದು. ಅದೇ ರೀತಿ ಸದ್ದು ಮಾಡಿದ ಮತ್ತೊಂದು ಪ್ರಕರಣ ಚಿರಂಜೀವಿ ಪುತ್ರಿ ಶ್ರೀಜಾ ಅವರದ್ದು. ಅವರು ಕಲ್ಯಾಣ್ ದೇವ್ ಅನ್ನೋರ ಜೊತೆ ಎರಡನೇ ಮದುವೆಯಾಗಿದ್ದರು. ಮೊದಲ ಪತಿಗೆ ಡೈವೋರ್ಸ್ ಕೊಟ್ಟಿದ್ರು. ಈ ಕಲ್ಯಾಣ್ ದೇವ್ ಇತ್ತೀಚೆಗಷ್ಟೇ ರಚಿತಾ ರಾಮ್ ಜೊತೆಗೆ ಸೂಪರ್ ಮಚ್ಚಿ ಅನ್ನೋ ಚಿತ್ರದಲ್ಲಿ ನಟಿಸಿದ್ರು. ಆ ಚಿತ್ರಕ್ಕೆ ಓಪನಿಂಗೇ ಸಿಗಲಿಲ್ಲ. ಈಗ ದಾಂಪತ್ಯವು ಮುರಿದು ಬೀಳೋ ಸಿಗ್ನಲ್ ಕೊಟ್ಟಿದೆ. ಚಿರಂಜೀವಿ ಮಗಳು ಶ್ರೀಜಾ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಲ್ಲಿ ಕಲ್ಯಾಣ್ ದೇವ್ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಇನ್ನು ಕಳೆದ ವರ್ಷ ಸಮಂತಾ ನಾಗ ಚೈತನ್ಯ ಡೈವೋರ್ಸ್ ಆಗಿತ್ತು. ಸದ್ದು ಇನ್ನೂ ನಿಂತಿಲ್ಲ. ಕಾರಣ ಗೊತ್ತೇ ಆಗಿಲ್ಲ. ಅಮೀರ್ ಖಾನ್ ಕಿರಣ್ ರಾವ್ ಬೇರೆ ಬೇರೆಯಾಗಿದ್ದರು. ಕ್ರಿಕೆಟ್ ಆಟಗಾರ ಶಿಖರ್ ಧವನ್ ಆಯೇಷಾ ದೂರವಾಗಿದ್ದರು. ಹಾಲಿವುಡ್ಗೆ ಕೈಯಿಟ್ಟರೆ ಪಟ್ಟಿ ಇನ್ನೂ ಇನ್ನೂ ದೊಡ್ಡದಿದೆ. ಸೆಲೆಬ್ರಿಟಿಗಳ ಲೈಫ್ನಲ್ಲಿ ಇದ್ಯಾಕೆ ಡೈವೋರ್ಸ್ ಬಿರುಗಾಳಿ ಚಂಡಮಾರುತವಾಗ್ತಿದೆಯೋ? ಸೆಲೆಬ್ರಿಟಿಗಳಾಗಿರೋ ಕಾರಣಕ್ಕೆ ದೊಡ್ಡ ಸುದ್ದಿಯಾಗುತ್ತಿದೆ. ಎಷ್ಟೋ ಬಾರಿ ರಿಯಲ್ ಕಾರಣಗಳು ಬೆಳಕಿಗೆ ಬಾರದೇ ಉಳಿಯುತ್ತವೆ.